ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ವರ್ಮಲಕ್ಷ್ಮಿ ಅಮ್ಮನವ್ರಿಗೆ ವಿಭಿನ್ನವಾಗಿ ಹೇಗೆ ಸೀರೆನ ಉಡಿಸೋದಂತ ತೋರಿಸ್ತಾ ಇದ್ದೀನಿ. ಈ ಪ್ಯಾಟ್ರನಲ್ಲಿ ನೀವು ಸೀರೆನ ಉಡಿಸ್ಬೇಕಾದ್ರೆ ಸೀರೆನ ಪೂರ್ತಿಯಾಗಿ ಆಫ್ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಅರ್ಧಕ್ಕೆ ಸೀರೆನ ಮಡಿಸ್ಕೊಂಡು ಎರಡೂ ಬದಿ ಸರಿಯಾಗಿ ನರಗೆಗಳು ಜರಗದಿರೋ ಹಾಗೆ, ಬಾರ್ಡ್ರ್ ಜರಗದಿರೋ ಹಾಗೆ ಜೋಡಿಸ್ಕೊಂಡು ಎರಡೂ ಬದಿನಲ್ಲಿ ನಾನು ಪಿನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಪಿನ್ನನ್ನು ಹಾಕ್ಕೊಂಡಿದ್ದಾದಮೇಲೆ ಸೀರೆನ ಸಣ್ಣ ಸಣ್ಣದಾಗಿ, ಆದಷ್ಟು ಸಣ್ಣ ಸಣ್ಣದಾಗಿ ನರಗೆಗಳನ್ನ ಮಾಡ್ಕೊಳ್ಳಿ. ಸಣ್ಣದಾಗಿ ನರಗೆಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬ ಜಾಸ್ತಿ ನರಗೆಗಳು ಬರುತ್ತೆ. ಜಾಸ್ತಿ ನರಗೆಗಳಿದ್ದರೆ ಅಮ್ಮನವ್ರಿಗೆ ಅಲಂಕಾರ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಒಂದು 4-5 ನರಗೆಗಳು ಹಾಕ್ತಿದ್ದಾಗೆ ನಾನು ಇಲ್ಲಿ ಹೊಸ ಕ್ಲಿಪ್ಪನ್ನು ತೊಗೊಂಡಿದ್ದೀನಿ. ಹೊಸ ಕ್ಲಿಪ್ಪನ್ನು ನಾನು ಇಲ್ಲಿ ಬಳಸ್ಕೊಂಡಿದ್ದೀನಿ. ನರಗೆಗಳು ಆಗ್ತಿದ್ದಾಗೇ ನಿಮಗೆ ಯಾವಾಗ ನರಗೆಗಳನ್ನ ಇಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೋ ಅಂಥ ಸಮಯದಲ್ಲಿ ಮತ್ತೆ ಕ್ಲಿಪ್ಪನ್ನು ತೆಗೆದು ಎಲ್ಲ ನರಗೆಗಳನ್ನು ಸೇರಿಸಿ ಕ್ಲಿಪ್ಗಳನ್ನ ಹಾಕ್ಕೊಳ್ಳಿ. ಇದರಿಂದ ನಿಮಗೆ ಪೂರ್ತಿ ಸೀರೆನ ನರಗೆ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ. ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ಒಂದು 1/4 ಭಾಗ ಸೀರೆನ ಇದೇ ರೀತಿ ನರಗೆಗಳನ್ನ ಮಾಡ್ಕೊಂಡಿದ್ದೀನಿ. 1/4 ಭಾಗ ಸೆರಗಿನ ಭಾಗನ ನಾನು ಉಳಿಸ್ಕೊಂಡಿದ್ದೀನಿ. ಹೊಸದಾಗಿ ನರಗೆ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸುಲಭ ಆಗುತ್ತೆ. ನೀವು ಕ್ಲಿಪ್ ಬದಲಿಗೆ ಬಟ್ಟೆ ಕ್ಲಿಪ್ಪು ಬೇಕಾದರೂ ಬಳಸ್ಬೋದು, ಇಲ್ಲಾಂದರೆ ಹೊಸ ಕ್ಲಿಪ್ಪನ್ನು ಬಳಸದೇ ಇರೋ ಕ್ಲಿಪ್ಪನ್ನು ಸಹ ಬಳಸ್ಕೋಬೋದು. ಈ ರೀತಿ ನೀವು ಹಿಂದಿನ ದಿನವೇ ನರಗೆಗಳನ್ನ ಮಾಡಿಟ್ಕೊಳ್ಳೋದ್ರಿಂದ ಹಬ್ಬದ ದಿನ ತುಂಬಾ ಈಸಿಯಾಗಿ ಆಗುತ್ತೆ, ಹಾಗೆ ನಿಮಗೆ ಬೇಗ ಅಮ್ಮನವ್ರು ಅಲಂಕಾರ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಪೂರ್ತಿ ನರಗೆಗಳನ್ನ ಮಾಡ್ಕೊಂಡಾದಮೇಲೆ ಮತ್ತೊಂದು ಸಲ ಕ್ಲಿಪ್ಗಳನ್ನ ತೆಗೆದು ಜೋಡಿಸಿ ಮತ್ತೆ ಪೂರ್ತಿ ನರಗೆಯಲ್ಲಿ ಕ್ಲಿಪ್ಪನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ಸೆರಗಿನ ಭಾಗನ ಈ ರೀತಿ 3 ನರಗೆಗಳನ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆಫ್ ಫೋಲ್ಡ್ ಮಾಡಿರೋದ್ರಿಂದ ಸೀರೆನ 3 ನರಗೆಗಳು ಬರೋದು, ಅಷ್ಟು ನರಗೆಗಳು ನಮಗೆ ಸಾಕಾಗುತ್ತೆ. ಸೆರಗಿನ ಭಾಗದಲ್ಲಿ ಅಲ್ಲೂ ಸಹ ಒಂದು ಪಿನ್ನನ್ ಸಹಾಯದಿಂದ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ 3 ಮೊಳದಷ್ಟು ನಾನು ಸೆರಗಿನ ಭಾಗನ ನರಗೆಗಳನ್ನ ಮಾಡ್ಕೊಳ್ತೀನಿ. ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದನ ನೀವು ನರಗೆಗಳನ್ನ ಮಾಡ್ಕೊಳ್ಬೋದು. 3 ಮೊಳ ಇದ್ದರೆ ಸಾಕಾಗುತ್ತೆ. ಎಲ್ಲ ಕಡೆ ನಾನು ಈ ರೀತಿ ಪಿನ್ಗಳನ್ನ ಹಾಕಿ ಸೆಕ್ಯೂರ್ ಮಾಡ್ಕೊಳ್ತಿದ್ದೀನಿ. ಇದರಿಂದ ನರಗೆಗಳು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಸೀರೆನ ನರಗೆಗಳನ್ನ ಮಾಡಿ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಒಂದು ಟೇಬಲ್ ಮೇಲೆ ಒಂದು ಅಮ್ಮನವ್ರಿಗೆ ಪೀಠ ಇಟ್ಕೊಂಡಿದ್ದೀನಿ. ಪೀಠದ ಮೇಲೆ ಇಷ್ಟು ಹೈಟ್ ಇರುವಂತಹ ಬಾಕ್ಸನ್ನು ಇಟ್ಕೊಂಡಿದ್ದೀನಿ. ಇಷ್ಟು ಹೈಟ್ ಇರುವಂಥ ಬಾಕ್ಸನ್ನು ನೀವು ತಗೊಂಡಾಗ ಕೆಳಗಡೆ ಒಂದು ಸ್ವಲ್ಪ ಹೈಟ್ ಇರುವಂತಹ ಪೀಠನು ಇರೋದ್ರಿಂದ ಅಮ್ಮನವರು ನಿಂತಿರುವಂತಹ ಆಕಾರದಲ್ಲಿ ಕಾಣಿಸ್ತಾರೆ. ನರಗೆಗಳನ್ನ ಮಾಡ್ಕೊಂಡಿರೋದನ್ನು ಎಷ್ಟು ಹೈಟು ಬೇಕೋ, ನೀವು ಎಷ್ಟು ಉದ್ದದ ಬಾಕ್ಸು ಹಾಗೆ ಪೀಠನ ತೊಗೊಂಡಿರ್ತೀರೋ ಅದಕ್ಕೆ ತಕ್ಕವಾಗಿ ನೀವು ಉದ್ದನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿಕೊಂಡು ಉಳಿದಿರೋಂತಹ ಭಾಗನ ಬಾಕ್ಸ್ನ ಒಳಗಡೆ ಸೇರಿಸ್ಕೊಳ್ಬೇಕು. ಸರಿಯಾಗಿ ಸೇರಿಸ್ಕೊಂಡ್ಮೇಲೆ ಕ್ಲಿಪ್ಗಳನ್ನ ನಿಧಾನವಾಗಿ ಬಿಚ್ಚಿಕೊಂಡು ನರಗೆಗಳನ್ನ ನಿಧಾನವಾಗಿ ಒಂದೊಂದೇ ನರಗೆಗಳನ್ನ ಜೋಡಿಸ್ಕೊಳ್ತಾ ಬನ್ನಿ. ಎಷ್ಟು ತಾಳ್ಮೆಯಿಂದ ನರಗೆಗಳನ್ನ ಜೋಡಿಸ್ಕೊಳ್ತಿರೋ ಅಷ್ಟು ಚೆನ್ನಾಗಿ ಅಮ್ಮನವ್ರಿಗೆ ಸೀರೆ ನರಗೆಗಳನ್ನ ಮಾಡ್ಕೊಳ್ಬೋದು. ತುಂಬ ಕಷ್ಟ ಏನಾಗೋದಿಲ್ಲ. ಸ್ವಲ್ಪ ನಿಧಾನಕ್ಕೆ ತಾಳ್ಮೆಯಿಂದ ಮಾಡಿದ್ರೆ ನೋಡಿ ಈ ರೀತಿ ನರಗೆಗಳನ್ನ ಜೋಡಿಸ್ಕೋಬೋದು. ನರಗೆಗಳನ್ನೆಲ್ಲ ಜೋಡಿಸ್ಕೊಂಡಿದ್ದಾದಮೇಲೆ ಬಾಕ್ಸ್ನ ಮೇಲ್ಗಡೆ ಒಂದು ತಟ್ಟೆ ಮೇಲೆ, ಅದಕ್ಕೆ ಬಾಕ್ಸ್ನ ಅಳತೆಗೆ ತಕ್ಕಂಥ ಒಂದು ತಟ್ಟೆ ತೊಗೊಂಡಿದ್ದೀನಿ. ಅದಕ್ಕೆ ಅಕ್ಕಿ ಹಾಕಿ ಇಟ್ಕೊಂಡು ಒಂದು ಬಿಂದಿಗೆಗೆ ಸೀರೆನ ಉಡ್ಸೋಕ್ಕೆ, ಸೆರಗಿನ ಭಾಗ ಉಡ್ಸೋಕ್ಕೆ ಸಹಾಯ ಆಗೋಕ್ಕೆ ಕೋಲನ್ನ ಕಟ್ಕೊಂಡಿದ್ದೀನಿ. ಬಿಂದಿಗೆ ಭಾಗ ಕಾಣಬಾರ್ದು ಅಂತ ಅದೇ ಕಲರು ಬ್ಲೌಸ್ ಪೀಸನ್ನು ನಾನು ಕಟ್ಕೊಳ್ತಾ ಇದ್ದೀನಿ. ಹಿಂದೆ ಪಿನ್ ಹಾಕಿ ಕಟ್ಕೊಂಡಿದ್ದೀನಿ. ನಾವು ಹೇಗೆ ಸೀರೆನ ಬಲ್ಗಡೆಯಿಂದ ಎಡಗಡೆ ಸೆರಗನ್ನ ಹಾಕ್ಕೊಳ್ತೀವೋ ಅದೇ ರೀತಿ ಅಮ್ಮನವ್ರಿಗೆ ಬಲ್ಗಡೆಯಿಂದ ಎಡಗಡೆ ಬಿಂದಿಗೆಯ ಕಂಠಕ್ಕೆ ನಾವು ಕೋಲಿನ ಕಟ್ಕೊಂಡಿರ್ತೀವಲ್ಲ ಅದ್ರ ಮೇಲೆಯಿಂದ ಮುಂದೆಯಿಂದ ಹಿಂದೆ ತಗೊಂಡು ಮತ್ತೆ ಪಕ್ಕದಲ್ಲಿರುವಂತಹ ಕೋಲಿನ ಮೇಲ್ಗಡೆ ನೀವು ಈ ಥರ ನರಗೆಗಳನ್ನ ಕೂರಿಸ್ಕೋಬೇಕು. ಸ್ವಲ್ಪ ಸೆರಗಿನ ಭಾಗನ ಈ ಕಡೆ ನರಗೆ ತೊಗೊಂಡಿದ್ದೀವಲ್ಲ ಅದು ಹೈಟ್ ಕಮ್ಮಿ ಇದ್ದರೆ ಕೆಳಗಡೆ ನರಗೆಗಳು ಚೆನ್ನಾಗಿ ಕಾಣಿಸುತ್ತೆ. ಮಧ್ಯಕ್ಕೆ ಒಂದು ಸೊಂಟದ ಪಟ್ಟಿನ ಕಟ್ಕೊಂಡು ವಿಳೆದೆಲೆ ತೆಂಗಿನಕಾಯಿನ ಇಟ್ಕೊಳ್ತಿದ್ದೀನಿ. ನೀವು ಯಾವ ರೀತಿ ಅಮ್ಮನವ್ರಿಗೆ ಅಲಂಕಾರಿಕ ಒಡವೆಗಳನ್ನ ಹಾಕೋಕ್ಕೆ ಇಷ್ಟಪಡ್ತೀರೋ ಆ ರೀತಿ ಅಲಂಕಾರಿಕ ವಸ್ತುಗಳಿಂದ ಅಲಂಕಾರ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ನಾನು ಅಮ್ಮನವ್ರಿಗೆ ಉಡಿಸಿರುವಂತಹ ಸೀರೆ ರೀತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ.